ಸೊ ಇನ್ನು ಕುಮಾರಸ್ವಾಮಿಯವರು ಒಂದೊಂದೇ ಒಂದೊಂದು ಬಾಂಬ್ಗಳನ್ನು ಬಿಡೋಕೆ ಶುರು ಮಾಡಿದರು. ಆ ಪೆನ್ ಡ್ರೈವ್ ಹೇಳಿದ್ರು, ಪೆನ್ ಡ್ರೈವ್ ಏನಾಯಿತು ಗೊತ್ತಾಗಲಿಲ್ಲ. ಆದರೆ ಈಗ ಮತ್ತೊಂದು ಕರೆಂಟ್ ಬಾಂಬನ್ನು ಸಿಡಿಸೋಕೆ ಮುಂದಾಗ್ತಾ ಇದ್ರೆ ಕೆಲವೇ ಕ್ಷಣಗಳಲ್ಲಿ JDS ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಇಂಧನ ಇಲಾಖೆ ವಿರುದ್ಧ ಅಂಕಿಅಂಶಗಳ ದಾಖಲೆಯನ್ನು ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಲಿದ್ದಾರಂತೆ. ಸೊ ಇಂಧನ ಇಲಾಖೆಯ ಲೂಟಿ ಬಗ್ಗೆ ಅಂಕಿಅಂಶಗಳ ಸಮೇತವಾಗಿ ಬಹಿರಂಗ ಮಾಡ್ತೀನಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಈ ಕರೆಂಟ್ ಬಾಂಬ್ ಏನಾಗುತ್ತೆ, ಪೆನ್ ಡ್ರೈವ್ ಬಾಂಬೇ ಏನಾಯಿತು ಅಂತ ಗೊತ್ತಾಗಿಲ್ಲ. ಈ ಕರೆಂಟ್ ಬಾಂಬ್ ಬೇರೆ ಬಿಡ್ತಾರಂತೆ. ಓಕೆ, ಸೊ ಕುಮಾರಸ್ವಾಮಿಯವರ ಕರೆಂಟ್ ಬಾಂಬ್ ಕಥೆ ಏನು ಅಂತಂದರೆ, ಇಂಧನ ಇಲಾಖೆಯ ವಿರುದ್ಧವಾಗಿ ಅಂಕಿಅಂಶಗಳ ದಾಖಲೆ ಬಿಡುಗಡೆ ಮಾಡ್ತಾರಂತೆ. ಲೂಟಿ ಆಗಿದೆ ಇಂಧನ ಇಲಾಖೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು. ವಿದ್ಯುತ್ ಲಭ್ಯತೆ ಬಗ್ಗೆ ಸರ್ಕಾರ ಸುಳ್ಳು ಮಾಹಿತಿಯನ್ನು ಮಾಡಿರುವಂಥ ಆರೋಪ. ಸೊ ಈ ವಿದ್ಯುತ್ ಲಭ್ಯತೆ ಬಗ್ಗೆ ಸರ್ಕಾರ ಸುಳ್ಳು ಮಾಹಿತಿ ಕೊಡ್ತಾ ಇದೆ ಅಂತ, ಗೃಹಜ್ಯೋತಿ ಯೋಜನೆಯಲ್ಲಿ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈ ಬಗ್ಗೆ ಅಂಕಿಅಂಶಗಳ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇವತ್ತು ಇದೆ. ಸರಿ, ಇವತ್ತು 11 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಮಾಡ್ತೀನಿ ಅಂತ ಹೇಳಿದರು. ಸೊ ಈಗ ಏನು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಬಟ್ ಈ ದಾಖಲೆ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರ ಪೆನ್ ಡ್ರೈವಲ್ಲಿ ಏನಿದೆ ಅನ್ನುವಂಥ ದಾಖಲೆ ಮೊದಲು ಬಿಡುಗಡೆ ಮಾಡಬೇಕಾಗಿದೆ. ಅದನ್ನು ಇನ್ನೂ ಹಂಗೆ ಇಟ್ಕೊಂಡು ಕೂತಿದ್ದಾರೆ.